आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನು ಕೋರ್ತೀನಿ ವಿದ್ಯಾರ್ಥಿಗಳೇ ಇವತ್ತು SSLC ಸಮಾಜ ವಿಜ್ಞಾನದಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಅನ್ನು ಪ್ರಶ್ನೆಕೋಟಿಯನ್ನು ಮೂರನೇ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತಕಂತ ಪಾಠದಲ್ಲಿ ಮಾರ್ಚ್ 2015 ರಿಂದ ಹಿಡಿದು ಜೂನ್ 2022 ರವರೆಗೆ ಇರತಕ್ಕಂತ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿರತಕ್ಕಂತ ಪ್ರಶ್ನೆಗಳು ಮತ್ತು ಮಂಡಳಿಯವರು ಕೊಟ್ಟಿರತಕ್ಕಂತ ಉತ್ತರಗಳನ್ನು ನೋಡೋಣ सो इदे तरनागि नावु हिंदियल्लिनू कूड अप्लोडन्न माडिदीवि फस्ट् नाल्कु पाठद्दु यारू नोडिल्लल्ल वीडियोद डिस्क्रिप्शन् बाक्स्नल्लि मत्तु वीडियोद कमेंट् सेशन्नल्लि फस्ट् आगि नावु अदन्न प्लेलिस्ट् लिंक् अन्न क्लिक् हाकिदीवि पिन् माडिदीवि अदन्न ओत्ति नोडबहुदु वीडियोवन्न लैक् शेर् सब्स्क्रैब् माडलु मरेयदिरि SSLC गे तुंबाने वीडियोगळु नम्म YouTube चानल् नल्लि इदावे हिंदी समाज विज्ञान विज्ञानद नोट्स् क्वश्चन् आन्सर् मोडेल् क्वश्चन् पेपर् पासिंग् पैकेज् क्विज् गळिदावे ಒಂದ್ಸರಿ ಪ್ಲೇಲಿಸ್ಟ್ ಅನ್ನು ಹೋಗಿ ಭೇಟಿ ನೀಡಿದ್ದೇ ಆದರೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗ್ತಾವು ಅಂತ ಹೇಳ್ತಾ ಎಸ್ ಇತಿಹಾಸದಲ್ಲಿ ಮೂರನೇ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತಕ್ಕಂಥ ಎಸ್ ಪಾಠದ ಪ್ರಶ್ನೆ ಕೋಟೆಯಲ್ಲಿ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು 1935 ರ ಭಾರತ ಸರ್ಕಾರದ ಕಾಯ್ದೆ ಸ್ವಾತಂತ್ರ್ಯದ ಭಾರತಕ್ಕೆ ಒಂದು ಪ್ರಮುಖ ದಾಖಲೆ ಏಕೆ ಜೂನ್ 2015ಕ್ಕೆ ಒಂದಂಕ ಏಪ್ರಿಲ್ 2016ಕ್ಕೆ ಒಂದಂಕದ ಪ್ರಶ್ನೆ ಕೇಳಿದ್ದಾರೆ ಸೋ ಉತ್ತರ ಬರೆಯೋದಿಷ್ಟೇ ಭಾರತ ಸಂವಿಧಾನದ ರಚನೆಗೆ ಬುನಾದಿಯಾಗಿದೆ ಅಂತಕ್ಕಂಥದ್ದು ಈ ಪ್ರಶ್ನೆಯ ಉತ್ತರ ಇತ್ತು ಎರಡನೇ ಪ್ರಶ್ನೆ ಹೋಗೋಣ ರೆಗ್ಯುಲೇಟಿಂಗ್ ಶಾಸನದ ಒಂದು ಪ್ರಮುಖ ಅಂಶ ಅಂತ ಕೇಳಿದ್ದಾರೆ ಏಪ್ರಿಲ್ 2017ಕ್ಕೆ ಒಂದಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ರೆಗ್ಯುಲೇಟಿಂಗ್ ಶಾಸನದ ಒಂದು ಪ್ರಮುಖ ಅಂಶ ಸೋ ಉತ್ತರ ಏನಿತ್ತು ಅಂತಂದ್ರೆ ಭಾರತ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಇಂಗ್ಲೆಂಡ್ ಸರ್ಕಾರದ ಅಧೀನಕ್ಕೆ ತಂದರು ಅಂತಕ್ಕಂಥದ್ದು ಉತ್ತರ ಬರಬೇಕು ಮುಂದಿನ ಪ್ರಶ್ನೆ 3 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಭಾರತದ ವಿಭಜನೆಗೆ ನಾಂದಿಯಾದವು ಹೇಗೆ ಈ ಪ್ರಶ್ನೆ ಜೂನ್ 2017ಕ್ಕೆ ಒಂದಂಕ ಏಪ್ರಿಲ್ 2018ಕ್ಕೆ ಒಂದಂಕಕ್ಕೆ ಕೇಳಿದ್ರು ಉತ್ತರ ಏನಿತ್ತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿ ಮಾಡಿತು ಯಾವುದು 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಅದೇ ಈ ಅಂಶ ಏನೈತಪ್ಪ ಅಂತಂದ್ರೆ ಎಸ್ ವಿದ್ಯಾರ್ಥಿಗಳೇ ಭಾರತದ ವಿಭಜನೆಗೆ ನಾಂದಿಯನ್ನ ಮಾಡಿಕೊಟ್ಟಿತು ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ 4 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ರಚಿಸಲು ಕಾರಣ ಏನು ಇದು ಒಂದಂಕಕ್ಕೆ ಕೇಳಿರತಕ್ಕಂಥ ಪ್ರಶ್ನೆ ಏಪ್ರಿಲ್ 2019ಕ್ಕೆ ಕೇಳಿದ್ದಾರೆ ಸೋ ಎಷ್ಟು ಒಂದಂಕ ಇತ್ತು ಉತ್ತರ ತುಂಬ ಸರಳ ಇದೆ ವಿದ್ಯಾರ್ಥಿಗಳೇ ಎಸ್ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಅನ್ನೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ 1909ರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಿಬಿಡ್ತಾರೆ ಪ್ರಶ್ನೆ 5 ಬ್ರಿಟಿಷರ ಭೂಕಂದಾಯ ಪದ್ಧತಿಯು ಭಾರತೀಯ ರೈತರ ಮೇಲೆ ಹೇಗೆ ಪರಿಣಾಮ ಬೀರಿತು ಜೂನ್ 2019ಕ್ಕೆ 2 ಅಂಕ ಇದೇ ಪ್ರಶ್ನೆಯನ್ನು ಇನ್ನೊಂದು ತರ ಕೇಳಿದ್ದಾರೆ ಬ್ರಿಟಿಷರ ಭೂಕಂದಾಯ ಪದ್ಧತಿಗಳು ಭಾರತೀಯ ಕೃಷಿ ಮೇಲೆ ಪರಿಣಾಮ ಬೀರಿತು ಸ್ಪಷ್ಟೀಕರಿಸಿ ಈ ಪ್ರಶ್ನೆ ಸೆಪ್ಟೆಂಬರ್ 2022ರಲ್ಲಿ 3 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು ವಿಶೇಷವಾಗಿ ರೈತರ ಮೇಲೆ ಬ್ರಿಟಿಷರ ಕಂದಾಯ ಪದ್ಧತಿಗಳ ಪರಿಣಾಮಗಳ ಅಂಶಗಳನ್ನು ಬರಿಬೇಕಿತ್ತು ವರ್ಗ ಜಮೀನ್ದಾರಿ ಸೃಷ್ಟಿಯಾಯಿತು ಅಂತಕ್ಕಂಥ ಅಂಶವನ್ನು ಬರಿಬೇಕಿತ್ತು ಓಕೆ ಸೊ ಇದು ಹೊಸ ಸಾಮಾಜಿಕ ವರ್ಗ ಅಂತಕ್ಕಂಥದ್ದು ಆಗಬೇಕು ಮುಂದಿನ ಅಂಶ ರೈತರು ನಿರ್ಗತಿಕರಾದರು ಅಂತಕ್ಕಂಥದ್ದಿದೆ ನೆಕ್ಸ್ಟ್ ಭೂಮಿ ಮಾರಾಟದ ವಸ್ತು ಆಗಿಬಿಡ್ತದ ಜಮೀನು ಪರಭಾರಿ ಮಾಡ್ತಾರೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಆಗ್ತದ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅಂತಕ್ಕಂಥ 6-7 ಅಂಶಗಳನ್ನು ಈ ಪ್ರಶ್ನೆಯಲ್ಲಿ ತಾವೇನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ 6 ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿಗೆ ಹೇಗೆ ಕಾರಣವಾದವು ಜೂನ್ 2020ಕ್ಕೆ 3 ಅಂಕಕ್ಕೆ ಕೇಳಿದ್ದಾರೆ ಅದೇ ತರ ಪ್ರಶ್ನೆ ಇತ್ತು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಮಾರ್ಚ್ 2022ಕ್ಕೆ 3 ಅಂಕ ಕೇಳಿದ್ರು ಅದೇ ಉತ್ತರ ವ್ಯಸ್ತಕ್ಕಂಥ ಇನ್ನೊಂದು ಪ್ರಶ್ನೆ ಇತ್ತು ಬ್ರಿಟಿಷ್ ಶಿಕ್ಷಣ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಸೆಪ್ಟೆಂಬರ್ 2022ಕ್ಕೆ 3 ಅಂಕಕ್ಕೆ ಕೇಳಿದ್ದಾರೆ ಉತ್ತರ ಏನು ಬರಿಬೇಕಿತ್ತಪ್ಪ ಅಂತಂದ್ರೆ
ಮುಖ್ಯವಾಗಿ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನು ಬೆಳವಣಿಗೆಯನ್ನು ಮಾಡ್ತದ ಬ್ರಿಟಿಷ್ ಶಿಕ್ಷಣ. ಸ್ಥಳೀಯ ಭಾಷೆ ಮತ್ತು ರಚನೆಗೆ ಸಾಹಿತ್ಯವನ್ನು ರಚನೆಗೆ ಪ್ರೋತ್ಸಾಹವನ್ನು ಕೊಟ್ಬಿಡ್ತದ. ವೃತ್ತಪತ್ರಿಕೆಗಳು ಆರಂಭವಾಗ್ತವ. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಸಹಿತ ಆರಂಭವನ್ನು ಆಗ್ತಾವ. ಪಾಶ್ಚಾತ್ಯ ಚಿಂತಕರ ಪ್ರಭಾವ ಬೀರ್ತಾರ. ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಸಹಿತ ಬೀಳ್ತದ. ಭಾರತದ ಸಾಂಸ್ಕೃತಿಕ ಪರಂಪರೆಯ ಅರಿವನ್ನು ಆಗ್ತದ ಅಂತಕ್ಕಂಥ ಅಂಶಗಳನ್ನು ಈ ಪ್ರಶ್ನೆ ಉತ್ತರಗಳಲ್ಲಿ ತಾವು ಬರೀಬೇಕು. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಲ್ಲಿ ಸ್ವವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಮುಖ್ಯವಾಗಿ ತಾವುಗಳು ಕಂದಾಯ ಪದ್ಧತಿಗಳು ಯಾವೆಲ್ಲ ಇದ್ದವು, ಅದು ರೈತರ ಮೇಲೆ ಯಾವ ಥರನಾಗಿರ್ತಕ್ಕಂಥ ಕಂದಾಯ ಪದ್ಧತಿಗಳು ಪರಿಣಾಮಗಳನ್ನು ಬೀರ್ತವ, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನು, ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳಿದ್ದಾವೆ. ಸೊ 1935 ಕಾಯ್ದೆ, 1909 ರೆಗ್ಯುಲೇಟಿಂಗ್ ಶಾಸನ, ಅವು ಯಾವೆಲ್ಲ ಅಂಶಗಳು ಬರ್ತಾವೆ ಅನ್ನೋದನ್ನು ಒಂದಂಕಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಈ ಒಂದು ಪಾಠದಲ್ಲಿ ಮೇನ್ ಆಗಿ ಬ್ರಿಟಿಷರ ಕಂದಾಯ ಪದ್ಧತಿಗಳು, ರೈತರ ಮೇಲೆ ಪರಿಣಾಮಗಳು, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇಷ್ಟು ನೋಡಿಕೊಂಡ್ರೆ ಖಂಡಿತವಾಗಿ ತಮಗೆ 3 ಅಂಕಗಳು ಈ ವರ್ಷ ಪರೀಕ್ಷೆಗೆ ಬಂದೇ ಬರ್ತಾವೆ. ಯಾಕಂದರೆ ವಿಡಿಯೋ ಇಷ್ಟ ಆದರೆ ತಮ್ಮಗಳ ಲೈಕ್ಗಳನ್ನು ನಾವುಗಳು ಅಪೇಕ್ಷೆಗಳನ್ನು ಮಾಡ್ತೀವಿ. ನಿಮ್ಮ ವ್ಯೂಸ್ಗಳು ತುಂಬ ಇರ್ತಾವೆ, ನಿಮ್ಮ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ನಮಗೆ ಎಲ್ಲೋ ಲೈಕ್ಗಳು ಮತ್ತು ಶೇರ್ಗಳು ಕಡಿಮೆ ಆಗ್ತಾವೆ ಅಂತ ನಾವು ಏನಂತವ್ರಪ್ಪ ಅಂದರೆ ನಮಗೆ ಎಲ್ಲೋ ಸ್ವಲ್ಪ ಬೇಜಾರು ಅನ್ನಿಸ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಪದೇ ಪದೇ ವಿಡಿಯೋಗಳಲ್ಲಿ ನಾವು ನಿಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ. ಸೊ ನಿಮ್ಮ ಲೈಕ್ ನಿಮ್ಮ ಶೇರ್ ಅದು ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಮೋಟಿವೇಶನನ್ನು ಕೊಡ್ತದೆ ಅಂತ ಹೇಳ್ತಾ, ಎಸ್ ಎಸ್ ಎಲ್ ಸಿಯಲ್ಲಿ ನೋಟ್ಸ್, ಕ್ವಶನ್ ಆನ್ಸರ್, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಭಾಳನೇ ಇದ್ದಾವೆ. ಸೊ ವಿಶೇಷವಾಗಿ ನಮ್ಮ ಕ್ವಿಜ್ ಸರಣಿಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕ್ತಾ ಇದ್ದೀವಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಅವೆಲ್ಲವುಗಳನ್ನು ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ನೋಡಬೇಕು. ನೀವೆಷ್ಟು ಅವುಗಳನ್ನು ನೋಡ್ತೀರಿ ಅಷ್ಟೇನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ವಿಡಿಯೋಗೆ ಸಿಗೋಕ್ಕಿಂತ ಮುಂಚೆ ಏನಾದರೂ ಡೌಟ್ಗಳನ್ನಿಸಿದರೂ ಸಹಿತ ತಾವುಗಳು ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ಯಾಕಂದರೆ ನಿಮ್ಮ ಕಮೆಂಟ್ಗಳಿಗೆ ನಾವು ಮರು ಉತ್ತರಗಳನ್ನು ಕೊಡಲಿಕ್ಕೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಷಯದ ವಿಡಿಯೋದೊಂದಿಗೆ. ಸೊ ಅಲ್ಲಿಯವರೆಗೆ ಬಾಯ್ ಬಾಯ್.